ಆತ್ಮೀಯ ಶಿಕ್ಷಕರೇ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ಓದುತ್ತಿರುವ ಒಂದರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನ ಬಿಸಿಯೂಟ ಯೋಜನೆ ಹಾಗೂ ಕ್ಷೀರಭಾಗ್ಯ ಯೋಜನೆಯನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲಾಗುತ್ತಿದೆ ಈ ಒಂದು ಯೋಜನೆಯ ಅಂಕಿಅಂಶಗಳ ದಾಖಲೀಕರಣ ಹಾಗೂ ನಿರ್ವಹಣೆ ಕುರಿತು ಹಾಗೂ ಈ ಒಂದು ಯೋಜನೆಯನ್ನು ಗಣಕೀಕೃತಗೊಳಿಸಲು ನಮ್ಮ ಇಲಾಖೆ ಸ್ಯಾಟ್ಸ್ ಎಮ್ ಡಿ ಎಂ ಎನ್ನುವಂಥ ನೂತನ ವೆಬ್ ಪೋರ್ಟಲನ್ನು ಸಿದ್ಧಪಡಿಸಿದೆ ಈ ವೆಬ್ ಪೋರ್ಟಲ್ನಲ್ಲಿ ಯಾವ ರೀತಿಯಾಗಿ ಅಂಕಿಅಂಶಗಳನ್ನು ದಾಖಲೀಕರಣ ಮಾಡಬೇಕು ಹಾಗೆ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದರ ಕುರಿತು ನಾವು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇವೆ ನಿಮ್ಮ ಮೊಬೈಲ್ನಲ್ಲಿ ಯಾವುದೇ ಒಂದು ಬ್ರೌಸರ್ನ ಮೂಲಕ ನಾವು ಈ ಒಂದು ವೆಬ್ ಪೋರ್ಟಲ್ಗೆ ಎಂಟ್ರಿ ಕೊಡ್ಬೋದು ಇಲ್ಲಿ ಕ್ರೋಮನ್ನು ಬಳಸ್ತಾ ಇದ್ದೇನೆ ಈ ಕ್ರೋಮ್ ಮೂಲಕ ಈಗಾಗಲೇ ನೀವು ಸ್ಯಾಡ್ಸನ್ನು ನಿರ್ವಹಿಸ್ತಾ ಇದ್ದೀನಿ ಆ ಸ್ಯಾಡ್ಸ್ ನಿರ್ವಹಣೆಯ ಒಂದು ವೆಬ್ಸೈಟಿಗೆ ಹೋದಾಗ ನಿಮಗೆ ಅಲ್ಲಿ ಲಾಗಿನ್ ಪೇಜ್ ಕಾಣಿಸ್ತದೆ ಆ ಲಾಗಿನ್ ಪೇಜಲ್ಲಿ ನಿಮ್ಮ ಸ್ಕೂಲಿನ ಯೂಸರ್ ಐ ಡಿಯನ್ನು ನೀವು ಹಾಕಬೇಕಾಗುತ್ತೆ ನಾನು ಇಲ್ಲಿ ಒಂದು ಶಾಲೆಯ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಿದ್ದೇನೆ ಪಾಸ್ವರ್ಡ್ ಎಂಟ್ರಿ ಮಾಡಿದ ನಂತರ ಅಲ್ಲಿ ಕ್ಯಾಪ್ಚಾ ಕೋಡ್ ಅಂತ ಇರುತ್ತೆ ನೀವು ಆ ಕ್ಯಾಪ್ಚಾ ಕೋಡನ್ನು ಅಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಎಂಟ್ರಿ ಮಾಡಿದ ತಕ್ಷಣ ನೀವು ನಿಮ್ಮ ಸ್ಕೂಲಿನ ಒಂದು ಲಾಗಿನ್ ಐ ಡಿಗೆ ಎಂಟ್ರಿ ಕೊಡ್ತಿ ಕೊಡ್ತೀರಿ ಇಲ್ಲಿ ನಿಮಗೆ ರೈಟ್ ಸೈಡಲ್ಲಿ ಕ್ಲಿಕ್ ಹಿಯರ್ ಟು ರೀ ಟು ಮಿಡ್ ಡೇ ಮೇಲ್ ಅಂತಿದೆ ಈ ಆಪ್ಷನ್ ಮೂಲಕ ನಾವು ಆ ಒಂದು ವೆಬ್ ಪೋರ್ಟಲ್ಗೆ ಎಂಟ್ರಿಯನ್ನು ಕೊಡ್ಬೋದು ಅದಕ್ಕಿಂತ ಪೂರ್ವದಲ್ಲಿ ನೀವು ಮಾಡಬೇಕಾದ ಮುಖ್ಯ ಕಾರ್ಯ ಅಂತ ಅಂದರೆ ಹೇಳಿದರೆ ಪ್ರತಿದಿನದ ಅಟೆಂಡೆನ್ಸನ್ನು ನೀವು ಹಾಕ್ಕೊಳ್ಬೇಕಾಗತ್ತೆ ಆಯಾ ದಿನದ ಅಟೆಂಡೆನ್ಸನ್ನು ಅದೇ ದಿವಸ ಹಾಕ್ಕೊಳ್ಬೇಕಾಗತ್ತೆ ಅಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆಂತ್ ಅಂತ ಇದೆ ಅಲ್ಲಿ ನೀವು ಕ್ಲಿಕ್ ಮಾಡಿದರೆ ನೀವು ನಿಮಗೆ ಥರ್ಡ್ ಆಪ್ಷನಲ್ಲಿ ಅಟೆಂಡೆನ್ಸ್ ಡೀಟೇಲ್ಸ್ ಅಂತ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡಿದರೆ ಒಂದು ಡ್ರಾಪ್ ಡೌನ್ ಬಾಕ್ಸ್ ಓಪನ್ ಆಗುತ್ತೆ ಓಪನ್ ಆದ ತಕ್ಷಣ ಅಲ್ಲಿ ಡೇಲಿ ಅಟೆಂಡೆನ್ಸ್ ಅಂತಿದೆ ಅಲ್ಲಿ ಡೈಲಿ ಅಟೆಂಡೆನ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಡೈಲಿ ಅಟೆಂಡೆನ್ಸ್ನಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ತರಗತಿ ಶೋ ಆಗುತ್ತೆ ನೀವು ತರಗತಿ ಯಾವ ತರಗತಿ ಅಂತ ನೀವು ಆಯ್ಕೆ ಮಾಡ್ಕೊಳ್ಬೇಕು ಜೊತೆಗೆ ಸೆಲೆಕ್ಟ್ ಸೆಕ್ಷನ್ ಅಂತಿದೆ ಸೆಕ್ಷನ್ ಎ ಅಂತ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಅಟೆಂಡೆನ್ಸ್ ಡೇಟ್ ಇವತ್ತಿನ ಡೇಟಲ್ಲಿ ಶೋ ಆಗ್ತಾಯಿದೆ ನೀವು ಇಲ್ಲಿ ಹುಡುಕು ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಈಗಾಗಲೇ ಮಾರ್ಕ್ ಆಗಿದೆ ಪ್ರತಿಯೊಂದು ವಿದ್ಯಾರ್ಥಿಗಳ ಮುಂದೆ ಒಂದು ಬಾಕ್ಸ್ನ ಮುಂದೆ ಮಾರ್ಕ್ ಆಗಿದೆ ಈಸ್ ಪ್ರೆಸೆಂಟ್ ಅನ್ನುವ ಪದದ ಮುಂದೆ ಒಂದು ಬಾಕ್ಸ್ ಇದೆ ಆ ಬಾಕ್ಸನ್ನು ನಾವು ಕ್ಲಿಕ್ ಮಾಡಿದ ನಂತರ ಅವರೆಲ್ಲರೂ ಕೂಡ ಪ್ರೆಸೆಂಟ್ ಅನ್ನುವುದು ಆಗ್ತದೆ ಅಕಸ್ಮಾತ್ ಆ ವಿದ್ಯಾರ್ಥಿಗಳಲ್ಲಿ ಯಾರಾದರೂ ಒಬ್ಬರು ಸೃಜನ ಹನುಮಂತ ನಾಯಕ್ ಅಂತ ಇದ್ದಾಳೆ ಅವಳೇನಾದರೂ ಅಬ್ಸೆಂಟ್ ಆಗಿದ್ದರೆ ನಾವು ಅವಳ ಮುಂದಿರುವ ಬಾಕ್ಸ್ನಲ್ಲಿ ಅನ್ಮಾರ್ಕ್ ಮಾಡಬೇಕು ಆಮೇಲೆ ಸಬ್ಮಿಟ್ ಮಾಡಬೇಕು ಆದರೆ ಇವಳು ಪ್ರೆಸೆಂಟ್ ಇರೋದರಿಂದ ನಾನು ಡೈರೆಕ್ಟಾಗಿ ಅವಳಿಗೆ ಸಬ್ಮಿಟ್ ಕೊಡ್ತೇನೆ ಸಬ್ಮಿಟ್ ಒಂದು ಕ್ಲಾಸಿನ ಅಟೆಂಡೆನ್ಸನ್ನು ನಾನು ಈಗಾಗಲೇ ಎಂಟ್ರಿ ಮಾಡಿದ್ದೇನೆ ಹಾಗೆ ಮತ್ತೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟಿಗೆ ಅಟೆಂಡೆನ್ಸಿಗೆ ಹೋಗಿ ಡೈಲಿ ಅಟೆಂಡೆನ್ಸನ್ನು ಕ್ಲಿಕ್ ಮಾಡಿದ ನಂತರ ಇನ್ನೊಂದು ಕ್ಲಾಸಿನ ಅಂದರೆ ಎರಡನೇ ಕ್ಲಾಸಿನ ಎ ಸೆಕ್ಷನ್ನ ಕ್ಲಿಕ್ ಮಾಡಿದ್ದೇನೆ ಇಲ್ಲಿ ಅದೇ ಡೇಟು ಶೋ ಆಗ್ತಾಯಿದೆ ಆಮೇಲೆ ಸರ್ಚ್ ಅಂತ ಕೊಟ್ಟಾಗ ಈ ರೀತಿಯಾಗಿ ಮತ್ತೆ ಪುಟ ತೆಗೆದುಕೊಳ್ತದೆ ಹೀಗೆ ಇಲ್ಲಿ ಒಂದು ಹುಡುಗ ನಾಗರಾಜ್ ಚಂದ್ರ ನಾಯ್ಕ್ ಅನ್ನುವಂಥ ಹುಡುಗ ಅಬ್ಸೆಂಟ್ ಇದ್ದಾನೆ ಅಂತಂದರೆ ನಾವು ಅವನ ಮುಂದೆ ಅನ್ಮಾರ್ಕ್ ಮಾಡಬೇಕು ಮಾಡಿದ ನಂತರ ಸಬ್ಮಿಟ್ ಕೊಡಬೇಕು ಹೀಗೆ ಸಬ್ಮಿಟ್ ಆಗುತ್ತೆ ನಾನು ಎರಡು ತರಗತಿಯ ಅಟೆಂಡೆನ್ಸನ್ನು ಫಿಲ್ ಮಾಡಿದ್ದೀನಿ ಈಗ ನಿಮಗೆ ನೀವು ಮಾಡಬೇಕಾದಂಥ ಮುಖ್ಯ ಕೆಲಸ ಅಂತಂದರೆ ಮೇಲ್ಗಡೆ ಕ್ಲಿಕ್ ಹಿಯರ್ ಟು ರೀಡೈರೆಕ್ಟ್ ಟು ಮಿಡ್ ಡೇ ಮೀಲ್ ಅಂತಿದೆ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದ ನಂತರ ಅದು ನೇರವಾಗಿ ಮಿಡ್ ಡೇ ಮೀಲಿನ ವೆಬ್ ಪೋರ್ಟಲ್ಗೆ ತೆರೆದುಕೊಳ್ತದೆ ಇಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲಿ ಮೂರು ಗೆರೆ ಕಾಣಿಸ್ತಾ ಇದೆ ಆ ಮೂರು ಗೆರೆಯ ಮೇಲೆ ನಾವು ಕ್ಲಿಕ್ ಮಾಡಬೇಕು ಮೂರು ಗೆರೆಯ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದ ಒಂದು ಆಪ್ಷನ್ಗಳು ನಮಗೆ ಕಾಣಿಸ್ತದೆ ರಿಪೋರ್ಟ್ ಅದು ಎಂಟ್ರಿ ಮಾಡಬೇಕು ನಾವು ಹಾಗೆ ಆಫೀಸರ್ಸ್ ವಿಸಿಟ್ ಈ ರೀತಿಯ ಆಪ್ಷನ್ಗಳಿರುತ್ತೆ ನಾವು ಮುಖ್ಯವಾಗಿ ಇಲ್ಲಿ ಮಾಡಬೇಕಾಗಿರೋದು ನಮ್ಮ ಶಾಲೆಯ ಓಪನಿಂಗ್ ಬ್ಯಾಲೆನ್ಸ್ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸಲ್ಲಿ ಈ ಥರ ಈ ಥರ ಪೇಜ್ ಓಪನ್ ಆಗುತ್ತೆ ಅಲ್ಲಿ ನೀವು ಅಂತ ಇದೆ ನೀವನ್ನು ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದ ಒಂದು ಪುಟ ತೆಗೆದುಕೊಳ್ತದೆ ಅಲ್ಲಿ ನಾವು ಎಕಾಡೆಮಿಕ್ ಇಯರನ್ನು ಇಲ್ಲಿ ಟೂ ತೌಸಂಡ್ ನೈನ್ಟೀನ್ ಟ್ವೆಂಟಿ ಇದೆ ಐಟಮ್ ಸೆಲೆಕ್ಟ್ ನಾನು ರೈಸನ್ನು ಸೆಲೆಕ್ಟ್ ಮಾಡಿದ್ದೇನೆ ಕ್ವಾಂಟಿಟಿ ಎಷ್ಟು ಕೆ ಜಿ ಓಪನಿಂಗ್ ಬ್ಯಾಲೆನ್ಸ್ ಇತ್ತು ಟೂ ತೌಸಂಡ್ ನೈನ್ಟೀನ್ ಟ್ವೆಂಟಿಯಲ್ಲಿ ನಾನು ಇಲ್ಲಿ ಫಿಫ್ಟಿ ಅಂತ ಕೊಟ್ಟು ಯೂನಿಟನ್ನು ನೀವು ಅಲ್ಲಿ ಮೆನ್ಷನ್ ಮಾಡಬೇಕು ಕೆ ಜಿ ಅಂತ ಕೊಟ್ಟು ಸೇವ್ ನಾನು ಮಾಡಿದ ನಂತರ ಅದು ಸೇವ್ ಆಗುತ್ತೆ ಇದೇ ರೀತಿಯಾಗಿ ನೀವು ಇನ್ನೊಂದು ಸಲ ನೀವು ಅಂತ ಹೋಗಿ ಮತ್ತೆ ಟು ನಿಮ್ಮ ಎಕಾಡೆಮಿಕ್ ಇಯರನ್ನು ಮೆನ್ಷನ್ ಮಾಡಿ ಹಾಗೆ ಐಟಮ್ ಇಲ್ಲಿ ನೀವು ಬೇರೆ ಯಾವುದನ್ನು ಕೊಡ್ಬೋದು ನಾನಿಲ್ಲಿ ಸಾಲ್ಟನ್ನು ಕೊಡ್ತೇನೆ ಕ್ವಾಂಟಿಟಿ ಟೆನ್ ಅಂತ ಕೊಡ್ತೇನೆ ಸೆಲೆಕ್ಟಿನ್ ಇಟ್ಟು ಕೆ ಜಿ ಅಂತ ಕೊಡ್ತೇನೆ ಮತ್ತು ಸೇವ್ ಕೊಡ್ತೇನೆ ಈ ರೀತಿಯಾಗಿ ನೀವು ಎಲ್ಲವನ್ನು ಸಹ ಅಲ್ಲಿ ಇರುವಂಥ ಎಲ್ಲ ಆಪ್ಷನ್ಗಳಲ್ಲಿ ನೀವು ಓಪನಿಂಗ್ ಬ್ಯಾಲೆನ್ಸನ್ನು ಕೊಡ್ಬೋದು ಆಮೇಲೆ ನಂತರ ಮತ್ತೆ ಆ ಮೂರು ಗೆರೆಯನ್ನು ನೀವು ಟಚ್ ಮಾಡಿದಾಗ ನಿಮಗೆ ಈ ರೀತಿ ಮತ್ತೆ ಆಪ್ಷನ್ ಓಪನ್ ಆಗುತ್ತೆ ಇಲ್ಲಿ ಎಡಮೆ ಕೇರ್ ಪೂರ್ವದಲ್ಲಿ ಮಾಡಬೇಕಾಗಿರುವಂಥದ್ದು ಇದು ಮಾಡಿದ ನಂತರ ನಮಗೆ ಪ್ರತಿದಿನ ಈಗಾಗಲೇ ನಾವು ನಮ್ಮ ಸ್ಯಾಟ್ಸಲ್ಲಿ ಡೈಲಿ ಅಟೆಂಡೆನ್ಸನ್ನು ಹಾಕಿದ್ದೇವೆ ಹಾಗೆ ಪ್ರತಿದಿನ ಏನು ಮಾಡಬೇಕು ಅಂತಂತಂದರೆ ಪ್ರತಿದಿನ ಮಾಡಬೇಕಂದ್ರೆ ಎಮ್ ಡಿ ಎಮ್ ಪ್ರಿಸ್ಕ್ರಿಪ್ಷನ್ ಅಲ್ಲಿ ಸೆಕೆಂಡ್ ಆಪ್ಷನ್ ಇದೆ ಎಮ್ ಡಿ ಎಮ್ ಪ್ರಿಸ್ಕ್ರಿಪ್ಷನ್ಗೆ ಹೋದ ನಂತರ ನಿಮಗೆ ಅಲ್ಲಿ ಈ ಥರದ ಒಂದು ಪೇಜು ತೆರೆದುಕೊಳ್ತದೆ ಅಲ್ಲಿ ನೀವು ನ್ಯೂ ಅನ್ನುವಂಥ ಆಪ್ಷನನ್ನು ಕ್ಲಿಕ್ ಮಾಡಬೇಕು ನ್ಯೂ ಆಪ್ಷನ್ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ನೋಡಿ ನಾವು ಈಗಾಗಲೇ ಅಟೆಂಡೆನ್ಸ್ ಎಂಟು ವಿದ್ಯ ಎಂಟು ವಿದ್ಯಾರ್ಥಿಗಳ ಅಟೆಂಡೆನ್ಸನ್ನು ಕೊಟ್ಟಿದ್ದೇವೆ ಇಲ್ಲಿ ಬಾಕ್ಸಲ್ಲಿ ಅಂಕಿ ಸಂಖ್ಯೆಗಳು ಶೋ ಇಲ್ಲ ಅಂಕಿ ಸಂಖ್ಯೆಗಳು ಶೋ ಸರಿಯಾಗಿ ಶೋ ಆಗಬೇಕಂದ್ರೆ ಇಲ್ಲಿ ಮೇಲ್ಗಡೆ ನಿಮ್ಮ ಒಂದು ಕ್ರೋಮಿನ ಒಂದು ಬ್ರೌಸರ್ನಲ್ಲಿ ಇಲ್ಲಿ ಮೇಲ್ಗಡೆ ತ್ರೀ ಡಾಟ್ ಕಾಣಿಸ್ತಾ ಇದೆ ಆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಡೆಸ್ಕ್ಟಾಪ್ ಸೈಟ್ ಅಂದರೆ ನಮ್ಮ ಮೊಬೈಲ್ ಸ್ಕ್ರೀನ್ ಡೆಸ್ಕ್ಟಾಪ್ ಆ್ಯಂಡ್ ಯಾವ ಥರ ಇರುತ್ತೆ ಆ ಥರದ ಸೈಟ್ ಥರ ಓಪನ್ ಆಗುತ್ತೆ ಸೊ ನಾವು ಅಲ್ಲಿ ಕ್ಲಿಕ್ ಮಾಡಿದರೆ ಇದು ಈ ಥರ ಶೋ ಆಗುತ್ತೆ ಈ ಶೋ ಹತ್ರ ಶೋ ಆದ ನಂತರ ಈಗಾಗಲೇ ನಾವು ಒಂದನೇ ತರಗತಿ ವಿದ್ಯಾರ್ಥಿಗಳು ನಾಲ್ಕು ವಿದ್ಯಾರ್ಥಿಗಳಿಗೆ ಅಟೆಂಡೆನ್ಸನ್ನು ಕೊಟ್ಟಿದ್ದೇವೆ ಎರಡನೇ ತರಗತಿಯಲ್ಲಿ ಐದು ಮಕ್ಕಳಲ್ಲಿ ನಾಲ್ಕು ವಿದ್ಯಾರ್ಥಿಗಳಿಗೆ ಅಟೆಂಡೆನ್ಸನ್ನು ಕೊಟ್ಟಿದ್ದೇವೆ ಅಲ್ಲಿ ಮಿಲ್ಕ್ ರಿಸೀವ್ಡ್ ಅಂತಿದೆ ಅಲ್ಲಿ ಈಗಾಗಲೇ ನಾಲ್ಕು ಎಂಟ್ರಿ ಆಗಿರ್ತದೆ ನಾವು ಏನು ಅಟೆಂಡೆನ್ಸನ್ನು ಕೊಟ್ಟಿರ್ತೇವೆ ಅದು ಮಿಲ್ಕ್ ರಿಸೀವ್ಡ್ ಮತ್ತು ಎಮ್ ಡಿ ಎಮ್ ರಿಸೀವ್ಡಲ್ಲಿ ಅಷ್ಟೇ ಮಕ್ಕಳ ಸಂಖ್ಯೆ ಎಂಟ್ರಿ ಆಗಿರುತ್ತೆ ಹಾಗಂತ ನಾವು ಮತ್ತು ಅದನ್ನು ಎಡಿಟ್ ಕೂಡ ಮಾಡ್ಬೋದು ಈಗ ನಾವು ಒಂದನೇ ಕ್ಲಾಸಲ್ಲಿ ನಾಲ್ಕು ವಿದ್ಯಾರ್ಥಿಗಳಿದ್ದಾರೆ ಆದರೆ ಅಲ್ಲಿ ಮಿಲ್ಕ್ ರಿಸೀವ್ಡ್ ಅಂದರೆ ಮಿಲ್ಕನ್ನು ತಗೊಳ್ಳೋ ತೆಗೆದುಕೊಳ್ಳುವಂಥವ್ರು ಮೂರು ವಿದ್ಯಾರ್ಥಿಗಳು ಅಂದರೆ ನಾವು ಅಲ್ಲಿ ಎಡಿಟ್ ಕೂಡ ಮಾಡ್ಬೋದು ಹಾಗೆ ಇಲ್ಲಿ ನಾಲ್ಕು ವಿದ್ಯಾರ್ಥಿಗಳಲ್ಲಿ ನಾಲ್ಕು ವಿದ್ಯಾರ್ಥಿಗಳು ಕೂಡ ಇಲ್ಲಿ ಮಿಲ್ಕನ್ನು ತಗೊಳ್ತಿದ್ದಾರೆ ಬಟ್ ಊಟವನ್ನು ಮೂರು ವಿದ್ಯಾರ್ಥಿಗಳು ಮಾತ್ರ ಮಾಡ್ತಾಯಿದ್ದಾರೆ ಅಂದರೆ ಈ ರೀತಿಯಾಗಿ ಕೊಡ್ಬೋದು ಕೊಟ್ಟ ನಂತರ ಆಟೋಮೆಟಿಕ್ಕಾಗಿ ಇಲ್ಲಿ ಚೇಂಜ್ ಆಗುತ್ತೆ ಮಕ್ಕಳ ಸಂಖ್ಯೆ ಟೋಟಲ್ ಸಂಖ್ಯೆ ಚೇಂಜ್ ಆಗುತ್ತೆ ಚೇಂಜ್ ಆದ ನಂತರ ನಾವು ಇಲ್ಲಿ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ ನಂತರ ನಮಗೆ ಈ ಪ್ರಿಸ್ಕ್ರಿಪ್ಷನ್ನ ರಿಪೋರ್ಟ್ ಕೂಡ ನಾವು ನಮ್ಮ ಹಂತದಲ್ಲಿ ನೋಡ್ಬೋದು ಇಲ್ಲಿ ಕೆಳಗಡೆ ನಿಮಗೆ ಅದರ ರಿಪೋರ್ಟ್ ಕಾಣಿಸ್ತಾ ಇದೆ ಇಲ್ಲಿ ಪ್ರಿಂಟ್ ಕೂಡ ತೆಗೆದುಕೊಳ್ಬೋದು ಅದು ಫಿಫ್ಟೀನ್ ಮೇ ಟು ತೌಸಂಡ್ ಟ್ವೆಂಟಿ ಇವತ್ತಿನ ದಿನ ದಿನಾಂಕದಂದು ಪ್ರಿಸ್ಕ್ರಿಪ್ಷನ್ ಡೇಟ್ ಈ ಥರ ಇತ್ತು ಎನ್ರೋಲ್ಮೆಂಟ್ ತರ್ಟಿ ಫೋರ್ ಇತ್ತು ಅಟೆಂಡೆನ್ಸ್ ಕೌಂಟ್ ಏಯ್ಟ್ ಇದೆ ಮಿಲ್ಕ್ ರಿಸೀವ್ಡ್ ಸೆವೆನ್ ಇದೆ ಎಮ್ ಡಿ ಎಮ್ ರಿಸೀವ್ಡ್ ಸೆವೆನ್ ಇದೆ ಅಲ್ಲಿ ಆ್ಯಕ್ಷನಲ್ಲಿ ನೀವು ಅಲ್ಲಿ ಒಂದು ಪೆನ್ಸಿಲ್ ಗುರುತು ಕಾಣ್ತಾ ಇದೆ ಅಲ್ಲಿ ಎಡಿಟ್ ಕೂಡ ಮಾಡ್ಬೋದು ಒಂದು ಸಲ ಸಂಖ್ಯೆ ಸಂಖ್ಯೆಗಳನ್ನ ಹಾಕಿದ ನಂತರ ಅಲ್ಲೇನಾದರೂ ನಿಮಗೆ ಮಿಸ್ಟೇಕು ಕಂಡು ಬಂದರೆ ಅದನ್ನು ನಾವು ಮತ್ತೆ ಮತ್ತೆ ಪುನಃ ಎಡಿಟ್ ಮಾಡ್ಬೋದು ಇಲ್ಲಾಂದರೆ ಆ ಪೂರ್ತಿ ಪ್ರಿಸ್ಕ್ರಿಪ್ಷನನ್ನು ಡಿಲೀಟ್ ಕೂಡ ನಾವು ಇಲ್ಲಿ ಮಾಡ್ಬೋದು ಈಗ ನಾವು ಮತ್ತೆ ಆಪ್ಷನ್ಗೆ ಹೋಗೋಣ ಇಲ್ಲಿ ಮೂರು ಗೆರೆಯ ಆಪ್ಷನಲ್ಲಿ ಹೋದ ನಂತರ ಇಲ್ಲಿ ಎಮ್ ಡಿ ಎಮ್ ರಿಪೋರ್ಟ್ಸ್ ಅಂತ ಇದೆ ಯಾವ್ಯಾವ ರೀತಿಯ ರಿಪೋರ್ಟ್ ಸಿಗ್ತದೆ ನಮಗೆ ಅಂತೇಳಿ ಸ್ಕೂಲ್ ವೈಸ್ ಡೈಲಿ ರಿಪೋರ್ಟ್ ಎಮ್ ಡಿ ಎಮ್ ಸ್ಟ್ಯಾಟೆಟಿಕ್ಸ್ ರಿಪೋರ್ಟ್ ಸ್ಕೂಲ್ ವೈಸ್ ಮಂತ್ಲಿ ರಿಪೋರ್ಟ್ ಈ ಥರದ ರಿಪೋರ್ಟನ್ನು ಸಿಗ್ತದೆ ಇಲ್ಲಿ ನೀವು ಮೊದಲನೇದ ಆಯ್ಕೆಯನ್ನು ಕ್ಲಿಕ್ ಮಾಡಿದರೆ ಸ್ಕೂಲ್ ವೈಸ್ ಡೈಲಿ ರಿಪೋರ್ಟ್ ಡೈಲಿ ರಿಪೋರ್ಟ್ ಈಗಾಗಲೇ ನಾನು ಪ್ರಿಸ್ಕ್ರಿಪ್ಷನನ್ನು ಕೊಟ್ಟಿದ್ದೇನೆ ಓಪನಿಂಗ್ ಬ್ಯಾಲೆನ್ಸನ್ನೆಲ್ಲ ಆ್ಯಡ್ ಮಾಡಿದ್ದೇನೆ ಇಲ್ಲಿ ನೋಡಿ ಟೋಟಲ್ ಎನ್ರೋಲ್ಮೆಂಟ್ ಒಂದನೇ ಕ್ಲಾಸಿಗೆ ರೈಸ್ ಟೋಟಲ್ ಎನ್ಮೆಂಟ್ ಫೋರ್ ಇದೆ ಟೋಟಲ್ ಅಟೆಂಡೆನ್ಸು ಕೂಡ ಫೋರ್ ಇದೆ ಟೋಟಲ್ ಸ್ಟೂಡೆಂಟ್ಸ್ ಆ್ಯಕ್ಚುಲಿ ಸರ್ವ್ಡ್ ಎಮ್ ಡಿ ಎಮ್ ಕೂಡ ಫೋರ್ ಇದೆ ಎಮ್ ಡಿ ಎಮ್ ಫೋರ್ ಇದ್ದರೆ ಅಲ್ಲಿ ಈಗಾಗಲಿರುವ ನಾರ್ಮ್ ಪ್ರಕಾರ ಒನ್ ಟು ಫಿಫ್ತ್ ಮಕ್ಕಳಿಗೆ ಹಂಡ್ರೆಡ್ ಗ್ರಾಮ್ ಅಕ್ಕಿಯನ್ನು ಕೊಡಲಾಗ್ತದೆ ಅಂದರೆ ಜೀರೋ ಪಾಯಿಂಟ್ ಒನ್ ಕೆ ಜಿ ಅಂದರೆ ನಾಲ್ಕು ಮಕ್ಕಳು ಇರೋದ್ರಿಂದ ಜೀರೋ ಪಾಯಿಂಟ್ ಫೋರ್ ಕೆ ಜಿ ಇದು ಆಟೋಮೆಟಿಕ್ಕಾಗಿ ರೀಜನ್ ಜನ್ರೇಟ್ ಆಗಿಬಿಡುತ್ತೆ ನಾವು ಅದರ ಲೆಕ್ಕ ಮಾಡುವ ಅವಶ್ಯಕತೆ ಇರುವುದಿಲ್ಲ ಹಾಗೆ ಇಲ್ಲಿ ಮೂರು ಮಕ್ಕಳಿದ್ದಾರೆ ಮೂರು ಮಕ್ಕಳಿಗೆ ಜೀರೋ ಪಾಯಿಂಟ್ ತ್ರೀ ಕೆ ಜಿ ಟೋಟಲ್ ಜೀರೋ ಪಾಯಿಂಟ್ ಸೆವೆನ್ ಜೀರೋ ಕೆ ಜಿ ಇಲ್ಲಿ ಬಂದಿದೆ ಇದನ್ನು ಕೂಡ ನಾವು ಇಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಕೆ ಜಿ ಟೋಟಲ್ ಅದು ಕೂಡ ಬಂದಿರೋದನ್ನು ಕಾಣ್ಬೋದು ಈಗ ನಾವು ಮತ್ತೆ ಈಗ ನಾವು ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಈಗಾಗಲೇ ನಾವು ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದೇವೆ ಕೊಟ್ಟ ನಂತರ ಇಷ್ಟು ಖರ್ಚಾಗಿದೆ ನೋಡಿ ಇಲ್ಲಿ ರೈಸ್ ಈಗ ನಾವು ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದೀವಿ ಫಿಫ್ಟಿ ಕೆ ಜಿ ಅಂತ ಕೊಟ್ಟಿದ್ದೇವೆ ಬಟ್ ಕರೆಂಟ್ ಏನಾಗಿದೆ ಫೋರ್ಟಿ ನೈನ್ ಪಾಯಿಂಟ್ ತ್ರೀ ಅಂದರೆ ಪಾಯಿಂಟ್ ಸೆವೆನ್ ಕೆ ಜಿ ಅಂದರೆ ಏಳ್ನೂರು ಗ್ರಾಮ್ ಈಗಾಗಲೇ ಖರ್ಚಾಗಿದೆ ಅದಕ್ಕಾಗಿ ಉಳಿದ ಎಂಬ ಮಾಹಿತಿಯನ್ನು ಇಲ್ಲಿ ತೋರಿಸ್ತಾ ಇದೆ ಹಾಗೆ ಹತ್ತು ಕೆ ಜಿ ಸಾಲ್ಟ್ ಇತ್ತು ಆದರೆ ಮಕ್ಕಳ ಮಕ್ಕಳು ಏನು ಬೆನಿಫಿಷರು ಆ ದಿನದ ಖರ್ಚನ್ನು ಹೊರತುಪಡಿಸಿ ಉಳಿದದ್ದು ಇಲ್ಲಿ ನೈನ್ ಪಾಯಿಂಟ್ ನೈನ್ ಏಯ್ಟ್ ಸಿಕ್ಸ್ ಏನು ಕೆ ಜಿ ಇದೆ ಅದು ಇಲ್ಲಿ ಶೋ ಆಗುತ್ತೆ ಈ ರೀತಿಯಾಗಿ ಕು ಈ ರೀತಿಯ ರಿಪೋರ್ಟನ್ನು ಅದು ನಾವೇನು ಈಗಾಗಲೇ ಕಡತಗಳಲ್ಲಿ ನಿರ್ವಹಿಸ್ತಾ ಇದ್ವಿ ಆ ದಾಖಲೆಗಳು ನಮಗೆ ಇಲ್ಲಿ ಆಟೋಮೆಟಿಕ್ಕಾಗಿ ಜನ್ರೇಟ್ ಆಗೋದನ್ನು ಕಾಣ್ಬೋದು ಈ ರೀತಿಯಾಗಿ ನಾವು ಎಮ್ ಟಿ ಎಮ್ ಅನ್ನುವಂಥ ಒಂದು ವೆಬ್ ಪೋರ್ಟಲನ್ನು ಸುಲಭವಾಗಿ ಬಳಸಿಕೊಂಡು ನಮ್ಮ ದೈನಂದಿನ ಬಿಸಿಯೂಟದ ಲೆಕ್ಕಾಚಾರವನ್ನು ಮಾಡ್ಬೋದು ಈಗಾಗಲೇ ಇಲಾಖೆ ಸಿದ್ಧಪಡಿಸಿದ ಸ್ಯಾಡ್ಸ್ ಮಿಡ್ ಡೇ ಮೀಲ್ ವೆಬ್ ಪೋರ್ಟಲ್ನಲ್ಲಿ ನಾವು ಹದಿನೇಳು ಪ್ಲಸ್ ಒಂದು ಆಪ್ಷನನ್ನು ನೋಡಿದ್ದೇವೆ ಅದನ್ನು ಇನ್ನೊಮ್ಮೆ ನಾವು ರೀಕೇಪ್ ಮಾಡೋಣ ಒಂದನೇದಾಗಿ ಡ್ಯಾಶ್ಬೋರ್ಡ್ ಬೋರ್ಡ್ ಹಾಗೆ ಎರಡನೇದು ಎಮ್ ಡಿ ಎಮ್ ಪ್ರಿಸ್ಕ್ರಿಪ್ಷನ್ ಇದು ನಾವು ಪ್ರತಿದಿನ ಮಾಡಬೇಕಾದದ್ದು ಹಾಗೆ ಎಮ್ ಡಿ ಎಮ್ ರಿಪೋರ್ಟ್ಸ್ ನಾವು ಅದು ಆಟೋ ಜನ್ರೇಟ್ ಆಗಿ ಬರುತ್ತೆ ನೆಕ್ಸ್ಟು ಫೋರ್ತ್ ಆಪ್ಷನಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಫುಡ್ ಗ್ರೇನ್ಸ್ ಇದನ್ನು ಎಕಾಡೆಮಿಕ್ ಇಯರ್ ಅಂದರೆ ಶಾಲಾ ಪ್ರಾರಂಭವಾಗುವ ಮುನ್ನ ಒಂದು ಟೈಮ್ ಮಾತ್ರ ನಾವು ಅದನ್ನು ಓಪನಿಂಗ್ ಬ್ಯಾಲೆನ್ಸನ್ನು ಹಾಕಬೇಕಾಗುತ್ತೆ ಹಾಗೆ ಫಿಫ್ತಲ್ಲಿ ಇಂಡೆಂಟ್ಸ್ ಅದು ಆಟೋ ಜನ್ರೇಟ್ ಆಗಿ ಬರುತ್ತೆ ಮತ್ತು ಇನ್ವರ್ಡ್ ಐಟಮ್ ನಾವು ಯಾವ ಆಹಾರ ಸಾಮಗ್ರಿಗಳನ್ನು ಬೇರೆ ಕಡೆಯಿಂದ ಖರೀದಿ ಮಾಡ್ತೇವೆ ಅಥವಾ ಸರಬರಾಜು ಆಗ್ತದೆ ಅದರ ಎಂಟ್ರಿ ಕೂಡ ಮಾಡಬೇಕಾಗುತ್ತೆ ಐಟಮ್ ಎಕನಾಲಜ್ಮೆಂಟ್ ಇದು ಆಟೋ ಜನ್ರೇಟ್ ಆಗಿರುತ್ತೆ ಹಾಗೆ ಬ್ಯಾಂಕ್ ಡೀಟೇಲ್ ಒನ್ ಟೈಮ್ ನಿಮ್ಮ ಅಕ್ಷರದಾಸೋ ಅಕೌಂಟ್ನ ಬ್ಯಾಂಕ್ ಡೀಟೇಲನ್ನು ಎಂಟ್ರಿ ಮಾಡಬೇಕು ಹಾಗೆ ಸಿ ಸಿ ಎಚ್ ಎನ್ ಎಂಟ್ರಿ ಕುಕ್ಕಿಂಗ್ ಕಮ್ ಹೆಲ್ಪರ್ ಎಂಟ್ರಿಯನ್ನು ಒನ್ ಟೈಮ್ ಮಾಡಬೇಕು ಸಿ ಸಿ ಎಚ್ ಅಟೆಂಡೆನ್ಸ್ ಮಾತ್ರ ಡೇಲಿ ಮಾಡಬೇಕು ಹಾಗೆ ಹಾಲಿಡೇಸ್ ಏನು ವಿವೇಚನಾ ರಜೆಗಳಿರ್ತದೆ ಅಥವಾ ಲೋಕಲ್ ಹಾಲಿಡೇಗಳಿರ್ತದೆ ಅದನ್ನು ಮೊದಲೇ ನಾವು ಎಂಟ್ರಿ ಮಾಡಬೇಕಾಗಿರುತ್ತೆ ಅದು ಮಂತ್ಲಿನೋ ಇಯರ್ಲಿನೋ ನೀವು ಮಾಡ್ತೀರಿ ಜೊತೆಗೆ ಕನ್ಸಮ್ಷನ್ ರಿಪೋರ್ಟ್ ಇದು ಆಟೋ ಜನ್ರೇಟೆಡ್ ಆಗಿರುತ್ತೆ ನೀವು ಅಂದರೆ ನೆಕ್ಸ್ಟು ಯುಟಿಲಿಟಿ ಸರ್ಟಿಫಿಕೇಟ್ ಉಪಯುಕ್ತ ಪ್ರಮಾಣಪತ್ರ ಏನು ಕೊಡ್ತಾ ಇದ್ದೀರಿ ಈಗ ಅದು ಕೂಡ ಆಟೋ ಆಗಿ ಬಂದಿರುತ್ತೆ ಹಾಗೆ ರಿಪೋರ್ಟ್ಸ್ ಸ್ಟಾಕ್ ರಿಪೋರ್ಟ್ ಮತ್ತು ಐಟಮ್ ಟ್ರಾನ್ಸಾಕ್ಷನ್ ಇದು ಕೂಡ ಆಟೋ ಜನ್ರೇಟ್ ಆಗಿರುತ್ತೆ ಹಾಗೆ ಫೋಟೋ ಗ್ಯಾಲರಿ ಅಂದರೆ ವಿಶೇಷವಾದ ಸಂದರ್ಭಗಳಲ್ಲಿ ಬಿಸಿಯೂಟ ನೀಡುವಂಥ ಸಂದರ್ಭ ಅಥವಾ ಯಾವುದೋ ಒಂದು ಬಿಸಿ ಊಟ ಅಡುಗೆ ಕೋಣೆಯ ಹೊಸ ನೂತನ ಕಟ್ಟಡ ಆಗಿರುವಂಥ ಸಂದರ್ಭ ಅಥವಾ ಏನೇ ಆದರೂ ವಿಶೇಷ ಸಂದರ್ಭಗಳಲ್ಲಿ ಈ ಫೋಟೋವನ್ನು ತೆಗೆದುಕೊಂಡು ಆ ಫೋಟೋವನ್ನು ನೀವು ಅಪ್ಲೋಡ್ ಮಾಡಬೇಕು ಹಾಗೆ ಐಟಮ್ ರೆಕಾರ್ಡ್ ಐಟಮ್ ಏನೇನಿದೆ ಅನ್ನೋದನ್ನು ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಅದು ಕೂಡ ಒನ್ ಟೈಮ್ ಆಗಿರುತ್ತೆ ಹಾಗೆ ಫುಡ್ ಟೆಸ್ಟ್ ರಿಪೋರ್ಟ್ ಹಾಗೆ ನೀವು ಅಕ್ಷ ಬಿಸಿಯೂಟದ ರುಚಿ ನೋಡಿದ ತಕ್ಷಣ ಇಲ್ಲಿ ನೀವು ಅದನ್ನು ಡೇಲಿ ಈ ರಿಪೋರ್ಟನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಇಷ್ಟು ಮಾಡಬೇಕಾದ ನಾವು ಶಾಲಾ ಪ್ರಾರಂಭ ಆದ ನಂತರ ಮಾಡಬೇಕಾದಂಥ ಕೆಲಸ ಕಾರ್ಯಗಳು ಆದರೆ ಈಗ ನಾವು ಏನು ಮಾಡಬೇಕು ಅಂದರೆ ಪ್ರ್ಯಾಕ್ಟೀಸಿಗೋಸ್ಕರ ನಮಗೆ ಸ್ಯಾಟ್ಸ್ ಎಮ್ ಡಿ ಎಮ್ನ ಟೆಸ್ಟಿಂಗ್ ಪೋರ್ಟಲ್ ಅಂತಂದರೆ ಪ್ರಾಯೋಗಿಕ ಅರ್ಥವಾಗಿ ಒಂದು ಪೋರ್ಟಲನ್ನು ಬಿಟ್ಟಿದ್ದಾರೆ ಆ ಪೋರ್ಟಲಲ್ಲಿ ನಾವು ಲಾಗಿನ್ ಆಗಿ ಪ್ರತಿದಿನ ಪ್ರತಿದಿನ ಅಂತಂದರೆ ಹದಿನೈದು ಮೇ ಎರಡು ಸಾವಿರದ ಇಪ್ಪತ್ತರಿಂದ ಮೂವತ್ತು ಮೇ ಎರಡು ಸಾವಿರದ ಇಪ್ಪತ್ತರವರೆಗೆ ಪ್ರತಿದಿನ ನಾವು ಡಮ್ಮಿ ಡಾಟಾವನ್ನು ಹಾಕಿ ಪ್ರ್ಯಾಕ್ಟೀಸ್ ಮಾಡಬೇಕು ಈ ಪ್ರ್ಯಾಕ್ಟೀಸನ್ನು ನಿಮ್ಮ ಸಿ ಆರ್ ಪಿಗಳು ಅವರ ಒಂದು ಲಾಗಿನ್ ಐ ಡಿಯಲ್ಲಿ ಪ್ರತಿದಿನ ನೋಡ್ತಾರೆ ಮತ್ತು ಪ್ರತಿದಿನ ಅದನ್ನು ಮಾನಿಟರಿಂಗ್ ಮಾಡ್ತಾರೆ ಯಾವ ಯಾವ ಶಾಲೆಗಳ ಯಾವ್ಯಾವ ಶಾಲೆಗಳು ಪ್ರ್ಯಾಕ್ಟೀಸಿಂಗ್ ಸ್ಟಾರ್ಟ್ ಮಾಡಿದೆ ಅನ್ನೋದನ್ನು ಮಾಡ್ತಾರೆ ಅದಕ್ಕಾಗಿ ನೀವು ದಯವಿಟ್ಟು ಮೇ ಹದಿನೈದು ಎರಡು ಸಾವಿರದ ಇಪ್ಪತ್ತರಿಂದ ಮೂವತ್ತು ಮೇ ಎರಡು ಸಾವಿರದ ಇಪ್ಪತ್ತರವರೆಗೆ ಪ್ರಾಕ್ಟೀಸ್ ಮಾಡಿ ಮತ್ತು ಏನಾದರೂ ಫೀಡ್ಬ್ಯಾಕ್ ಇದ್ದರೆ ಏನಾದರೂ ಸಮಸ್ಯೆಗಳಿದ್ದರೆ ಖಂಡಿತ ನಮ್ಮ ಸ್ಯಾಡ್ಸ್ನ ಗ್ರೂಪ್ನಲ್ಲಿ ಕೇಳಿ ಅಥವಾ ನಿಮ್ಮ ಸಿ ಆರ್ ಪಿಗೆ ತಿಳಿಸಿ ಅವರು ಕೂಡ ನಿಮಗೆ ಗೈಡ್ ಮಾಡ್ತಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ವೀಕ್ಷಿಸೋದಕ್ಕೆ ತಮಗೆ ಧನ್ಯವಾದಗಳು